ಅವಕಾಶಗಳಿಗಾಗಿ ಅಲ್ದಾಡ್ತಿದ್ದ ದಿನಗಳಿಂದ ಹಿಡಿದು, ಅವಕಾಶ ಸಿಕ್ಕಾದ್ಮೇಲೆ ಹೀರೋ ಆಗಿರೋ ದಿನಗಳಿಂದ ಹಿಡಿದು ಇವಾಗ ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ. ಹೌ ಯು ಫೀಲ್? ಪ್ರೊಡ್ಯೂಸರ್ ಆದ ನಂತರ ಅಥವಾ ಪ್ರೊಡಕ್ಷನ್ ಕಂಪನಿ ಶುರು ಮಾಡಿದ್ರೆ ಪ್ರೊಡ್ಯೂಸರ್ ಅನ್ಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಪ್ಲೀಸ್. ಒಂದು ಪ್ರೊಡಕ್ಷನ್ ಸಂಸ್ಥೆ ನಡೆಸುವಾಗ ನಾನು ತುಂಬಾ ಕಲ್ತಿದ್ದೇನು ಅಂತಂದ್ರೆ ರಿಯಾಲಿಟಿ ಚೆಕ್ಸ್. ನಿಜವಾಗ್ಲೂ ಆ ಮ್ಯಾನೇಜ್ಮೆಂಟ್ ನ ಚಿಕ್ಕ ವಯಸ್ಸಲ್ಲಿ ಮಾಡೋದು ಕಲಿಯೋದಿದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಬಹಳ ಬೇಕಾಗುತ್ತೆ. ಇಟ್ ವಿಲ್ ಹೆಲ್ಪ್ ಮೀ. ತುಂಬಾ ಕಲಿತೆ ನಾನು. ಅಂದ್ರೆ ಫಿನಾನ್ಷಿಯಲಿ ನಾನು ಎಷ್ಟು ಸೌಂಡ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು, ಎಷ್ಟು ಕೇರ್ಫುಲ್ ಆಗಿರ್ಬೇಕು, ಹಣಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಅಂಡ್ ಒಂದು ಟೀಮ್ ಬಾಂಡಿಂಗ್ ಅಂದ್ರೆ ಏನು, ಟೀಮ್ ನ ಹೇಗ್ ಬಿಲ್ಡ್ ಮಾಡಬೇಕು. ಸಿ, ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೇ ಪ್ರೊಡ್ಯೂಸರ್ ಕೆಲಸ ಅಲ್ಲ. ಒಂದು ಇಡೀ ಒಂದು 100-150 ಜನ ನೋಡ್ಕೊಳ್ಬೇಕು ನೀವು. ಫಿನಾನ್ಷಿಯಲಿ ಊಟ ತಿಂಡಿ ಹಾಕೋದಲ್ಲ, ಅವ್ರ ಮೆಂಟಾಲಿಟಿನ ಮ್ಯಾಚ್ ಮಾಡಿಸ್ಬೇಕು. ಅಂಡ್ ಒಬ್ಬ ಲೀಡರ್ ಆಗಿರ್ಬೇಕು ನೀವು. ಅವ್ರ ಅಷ್ಟು ಜನನ ನೀವು ನೋಡ್ಕೊಳ್ಬೇಕು, ಹ್ಯಾಂಡಲ್ ಮಾಡಬೇಕು, ತಪ್ಕೋಬೇಕು, ಹಿಂಗ್ ಇಟ್ಕೊಂಡಿರ್ಬೇಕು ಅವ್ರು. ಸೊ ಐ ಥಿಂಕ್ ಲೀಡರ್ಶಿಪ್ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಎನ್ಹಾನ್ಸ್ ಮಾಡ್ತು. ನಾ ಮುಂಚೆಯಿಂದನೂ, ನನ್ನ ಕಾಲೇಜ್ ಡೇಸ್ ಇಂದನೂ ಐ ವಾಸ್ ಆಲ್ವೇಸ್ ಗುಡ್ ಅಟ್ ಜನಗಳನ್ನ ಸೇರಿಸಿ ಒಂದು ಗ್ರೂಪ್ ಮಾಡೋದಾಗಿರ್ಬೋದು ಅಥವಾ ಒಂದಷ್ಟು ಚಟುವಟಿಕೆಗಳು ಮಾಡೋದಾಗಿರ್ಬೋದು. ನಾನು ಸ್ಕೂಲ್ ಡೇಸ್ ಇಂದನೂ ಐ ವಾಸ್ ಆಲ್ವೇಸ್ ನಂಬರ್ 1 ಇನ್ ಇಟ್. ಎನ್ಹಾನ್ಸ್ ಮಾಡ್ತೀನಿ ನನಗೆ. ಸೊ ಐ ಥಿಂಕ್ ಆ ಥರದ ವಿಚಾರಗಳು ಬಹಳ ಹೇಳ್ಕೊಡುತ್ತೆ ಒಂದು ಸಂಸ್ಥೆ ನಡೆಸುವಾಗ. ಸೊ ದೋಸ್ ಆರ್ ದ ಪಾಸಿಟಿವ್ ಲೆಸನ್ಸ್ ದಟ್ ಐ ಲರ್ನ್ಡ್. ಓಕೆ, ಹೆಂಗ್ ನಡೀತಾ ಇದೆ ಈ ಜರ್ನಿ? ನಡೀತಾ ಇದೆ. ಅದೇ ಮುಂಚೆ ಪ್ಯಾಕಪ್ ಅಂತ ಹೇಳಿದ ತಕ್ಷಣ ಡೈರೆಕ್ಟರ್ ನಾನು ಮಲ್ಕೋತಾ ಇದ್ವಿ. ಈಗ ಡೈರೆಕ್ಟರ್ ಪ್ಯಾಕಪ್ ಅಂತ ಹೇಳಿದ್ಮೇಲೆ ಕೂತ್ಕೊಂಡು ಅಕೌಂಟ್ ಸ್ಟೇಟ್ಮೆಂಟ್ ಎಷ್ಟು ಖರ್ಚಾಗಿದೆ, ಇಷ್ಟೊಂದು ಆಗ್ಬಿಟ್ಟಿದೆಯಲ್ಲಪ್ಪ ದೇವ್ರು, ಏನ್ ಮಾಡೋದು ಈಗ? ಸೊ ಇಟ್ಸ್ ನೆವರ್ ಎಂಡಿಂಗ್. ಡಬಲ್ ಜವಾಬ್ದಾರಿ ಸಿಕ್ಕಾಬಿಟ್ಟಿದೆ. ಕಥೆಗಳಲ್ಲಿ ಕೂತ್ಕೊಳ್ಬೇಕಾಗಿರುತ್ತೆ, ಎಡಿಟಲ್ ಕೂತ್ಕೊಳ್ಬೇಕಾಗಿರುತ್ತೆ. ವಾಹಿನಿ ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ, ಇಂಥ ಟೈಮಲ್ಲೇ ಚಾನಲ್ಗೆ ಎಪಿಸೋಡ್ಗಳು ಹೋಗಿ ಸೇರ್ಬೇಕು. ಯಾಕೆಂದ್ರೆ Z5 ಮುಂಚೆ ಕಳ್ಸೋದಿರುತ್ತೆ, ಝೀನಲ್ಲಿ ಆಮೇಲೆ ಬರೋದಿರುತ್ತೆ. ಸೊ 48 hours ಪ್ರೇಯರ್ ಕಳಿಸ್ಬೇಕು. ಕೆಲವು ಸಲ ಪವರ್ ಕಟ್ಸ್ ಇರುತ್ತೆ, ಕೆಲವು ಸಲ ನಮ್ಮ ಟೆಕ್ನಿಷಿಯನ್ಸ್ ಗಳ ಫ್ಯಾಮಿಲಿ ಯಾರಿಗೂ ಹುಷಾರಿರೋದಿಲ್ಲ. ಬಟ್ ವಿ ಕ್ಯಾನ್ ಗಿವ್ ಆಲ್ ದಿಸ್ ರೀಸನ್ಸ್ ಅಂಡ್ ಡಿಲೇ ಮಾಡೋದಿಕ್ಕಾಗಲ್ಲ ಟೆಲಿಕಾಸ್ಟ್. ಸೊ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಿದ್ದೆ ಇರೋದಿಲ್ಲ. 3-2 ಗಂಟೆ ಕಾಲ್ ಬಂದ್ರು, ಏನಾದ್ರು ಎಮರ್ಜೆನ್ಸಿ ಇದ್ರು ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಈ ತರ ಸಿಸ್ಟಮ್ ಅದು. ಆದ್ರೂ ಸಿಕ್ಕಾಪಟ್ಟೆ ಚಾರ್ಮ್ ಮೇಂಟೈನ್ ಮಾಡಿದ್ರೆ. ಹೌದಾ? ಎಸ್, ಆಫ್ ಕೋರ್ಸ್. ಎಷ್ಟು ದಿನ ಆದ್ಮೇಲೆ ಮೀಟ್ ಆದ್ರೂ ಕೂಡ ನಂಗಂತೂ ಚೇಂಜಸ್ ಕಾಣಿಸಲ್ಲ, ಹಂಗೆ ಇರ್ತೀರಾ. ಇಲ್ಲೊಬ್ರಲ್ಲ ನೀವು, ಪತಿ ಪತ್ನಿ ಇಬ್ರು. ಇಲ್ಲ ಅಂದ್ರೆ ನಿಜವಾಗ್ಲೂ ಅದ್ ನಾನು ಟ್ರೈನರ್ನ ನಾನು ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಟ್ರೈನರ್ ಶ್ರೀನಿವಾಸ್ ಗೌಡ ನನ್ನ ಮೆಂಟಲಿ ತುಂಬಾ ಟ್ರೈನ್ ಮಾಡ್ತಾರೆ. ಅವರು ನನ್ನ ಅವಕಾಶಗಳಿಗೆ ಅಲ್ಲಾಡೋ ಟೈಮ್ ಇಂದ ಹಿಡಿದು, ನನಗೆ ಟ್ರೈನ್ ಮಾಡ್ತೀರಾ, ನನ್ನ ಹತ್ರ ದುಡ್ಡಿಲ್ಲ ಪ್ರೋಟೀನ್ ತಗೊಳ್ಳೋದಿಕ್ಕೆ ಅಂತ ಹೋದ ದಿನಗಳಿಂದ ಹಿಡಿದು ಇವತ್ತವರೆಗೂ ನನ್ನ ಜೊತೆನೇ ಇದಾರೆ. ಅವರೇ ಇದಾರೆ. ನಾನು ಚೇಂಜ್ ಮಾಡಿಲ್ಲ. ನಾನು ಇವತ್ತು 7 ವರ್ಷದಿಂದ ಅವ್ರ ಹತ್ರನೇ ಮಾಡ್ತಿರೋದು. ನಾನು ಚೇಂಜ್ ಮಾಡಿಲ್ಲ. ಏನ್ ತಿನ್ಬೇಕು, ದಿನ ಎಷ್ಟು ಓಡಬೇಕು, ಹೆಲ್ದಿ ಟಾಕ್ಸ್ ಗಳು ಹೇಗ್ ಮಾತಾಡ್ತೀವಿ, ಏನೋ ಒಂದು ಡಿಸಪಾಯಿಂಟ್ಮೆಂಟ್ಸ್ ಗಳ ಲೈಫ್ ಅಲ್ಲಿ ಬಂದಾಗ ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು, ಡಿಸಪಾಯಿಂಟ್ಮೆಂಟ್ ಡಿಪ್ರೆಷನ್ ಅಂತ ಹೋಗಿ ಬಾರಲ್ಲಿ ಕುತ್ಕೊಳ್ಳೋದು, ಇನ್ನೊಂದೇನೋ ಮಾಡಬಾರ್ದು, ಫಿಟ್ನೆಸ್ ಇಂಪಾರ್ಟೆಂಟ್, ಮೈಂಡ್ ಫಿಟ್ನೆಸ್ ಇಂಪಾರ್ಟೆಂಟ್, ಇದನ್ನ ಜಾಸ್ತಿ ಮಾಡಬೇಕು. ಸೊ ಈ ತರದ್ದು ಮಾತುಕತೆಗಳು, ಒಂದಷ್ಟು ಕಾನ್ವರ್ಸೇಷನ್ ಅನ್ನೋರ ಮಧ್ಯೆ ನಡೀತಾನೆ ಇರುತ್ತೆ. ಸೊ ಹಿ ಆಲ್ವೇಸ್ ಕೀಪ್ಸ್ ಮೀ ಇನ್ಸ್ಪೈರಿಂಗ್, ನನ್ನ ಟ್ರೈನರ್. ಓಕೆ, ಸೊ ಐ ಥಿಂಕ್ ನಾನು ತಿನ್ನೋ ಊಟ ಆಗಿರ್ಬೋದು, ಅದು ಕಂಪ್ಲೀಟ್ಲಿ ಅನು ಕ್ರೆಡಿಟ್. ಅದು ಬಂದ್ ತುರ್ಕ್ತಾ ಇರ್ತಾಳೆ ಬೈ ಫ್ರೂಟ್ಸ್ ತಿನ್ನೋದು. ಸೊ ಐ ಥಿಂಕ್ ಅದನ್ನೇ ನೆಕ್ಸ್ಟ್ ಅಲ್ಲಿಗೆ ಬರೋಣ ಅನ್ಕೊಂಡಿದ್ದೆ. ನೀವೇ ಒಂದು ಲೀಡ್ ಕೊಟ್ಬಿಟ್ರಿ. ಅಂದ್ರೆ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಾಯ್ತು, ನಿಮ್ಮ ಒಂದು ಜರ್ನಿ ಬಗ್ಗೆ ಮಾತಾಡಿದ್ದಾಯ್ತು. ನಿಮ್ಮ ಈ ಎಲ್ಲಾ ಜರ್ನಿಯಲ್ಲೂ ಅಂದ್ರೆ ಅಪ್ಸ್ ಅಂಡ್ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ, ಕಷ್ಟ ಇರುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಅಪ್ಪೇ ಜಾಸ್ತಿ, ಓಕೆ, ಇದೆಲ್ಲ ಇರುತ್ತೆ. ಇದೆಲ್ಲ ಇದ್ದಾಗ ಈಚ್ ಅಂಡ್ ಎವ್ರಿ ಸ್ಟೆಪ್ ಅಲ್ಲಿ ನಾನು ತುಂಬಾ ಹತ್ತಿರದಿಂದ ನೋಡಿದಂಗೆ ಅನು ಅವರು, ನಿಮ್ಮ ವೈಫ್ ನಿಮ್ ಜೊತೆಗೆ ನಿಂತ್ಕೋತಾರೆ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?